हाय फ्रेंड्स, वेलकम टू माय टारगेट यूट्यूब चैनल। होद तरगतियल्ली बेळगावी टारगेट कोचिंग सेंटर ऑफलाइन तरगतिगळु कूड़ा प्रारंभवागिदव। आसक्त विद्यार्थिगळु अंद्रे ऑफलाइन तरगतियिंद ओंदु तरगतियन्न पड़कोबेकु अन्नुवंतह इच्छेयन्न उळ्ळंतह विद्यार्थिगळु ऑफलाइन तरगतिगे अड्मिशन अन्नु तगोळ्ळबहुदु। ईगागले तरगतिगळु प्रारंभवागिदव। केएस पीएसआ एसडीए एफडीए इंतह ओंदु स्पर्धात्मक परीक्षेगळिगे ओंदु तरबेतियन्न कोडुवंतह केलसवन्न हलवारु वर्षगळिंद ई ओंदु संस्थे माड्कोंडु बर्ता इदे। अदे रीतियागि मुंदुवरितिति अंत हेळ्ता ई ऑफलाइन तरगतिगळिगे एनादरु निमगे अड्मिशन तगोबेकु अन्नुवंतह आसक्ति इद्र नीवु एनु माडबहुदुरि अड्मिशन अन्नु तगोळ्ळबहुदु अंत हेळ्ता इवत्तिन तरगतियन्न प्रारंभ माडोण। होद तरगतियोळगे सैन्सिगे संबंधपट्टंते ओंदु कॉन्सेप्ट अन्नु डिस्कशन माडिद्वि। आ कॉन्सेप्टिगे संबंधपट्टंते नेक्स्ट मुंदुवरेद ओंदु कॉन्सेप्ट सैन्स ओळगे बरुवंतद्दु विज्ञान विभागदल्लि उष्ण मत्तु ताप। इदर मेलू कूड़ा प्रश्नेगळु पदे पदे बर्ता इर्तवरी। अदक्कोस्कर उष्ण मत्तु तापद बग्गे याव्याव रीतियागि प्रश्नेगळन्न केळिदार इन मुंदे प्रश्नेगळन्न केळबहुदु अन्नुवंतह ओंदु इदन्न मैंड सेट अन्न इट्कोंडु ई ओंदु तरगतियन्न माड्ता इदीनि रि। हर नोड्रि उष्ण फस्ट् एनु माडोणप्प अंद्र उष्ण नोडोण। उष्ण अंत बंदाग उष्ण हर उष्ण अंद्रेनु अंत गोत्तिरबेकु रि। फस्ट् नमगेनु गोत्तिरबेकु उष्ण अंद्रेनु अंत हेळि गोत्तिरबेकु। ओंदु वस्तुविन अणुगळ सरासरि चलनेय मोत्तवन्न नावु उष्ण अंत हेळि करितेवि। ओंदु वस्तुविन अणुगळ चलनेय सरासरि मोत्तवन्न उष्ण अंत हेळि करितेवि रि। हागरे उष्ण अंत बंदाग उष्णद मापक उष्णद मापक अंत बंदाग नोड्री उष्णद मापक हर उष्णद मापक अंत बंदाग 1948 मुंचे ऐन माड्तिद्रु अंतंद्र BTU इदर मापक यावदागित्तु BTU ब्रिटिश थर्मल यूनिट अंत हेळि करितेवि। हागाद्र प्रस्तुत उष्णद मापक यावदु अंतंद्र जौल। हर जौलन ಒಂದು ಜೌಲನ ಸಂಶೋಧನೆ ಮಾಡಿದವರು ಯಾರಪ್ಪ ಅಂತಂದಾಗ ಜೇಮ್ಸ್ ಪ್ರಸ್ಕಾಟ್ ಜೌಲ್ ಅಂತ ಬರ್ತಾರೆ ರೀ। ಜೇಮ್ಸ್ ಪ್ರಸ್ಕಾಟ್ ಜೌಲ್ ಅವರು। ಹಾಗಾದ್ರೆ ಇನ್ನೊಂದು ಏಕಮಾನ ಉಷ್ಣದ ಇನ್ನೊಂದು ಏಕಮಾನ ಯಾವುದು ಅಂತಂದ್ರೆ ಕ್ಯಾಲೋರಿ ಅಂತ ಹೇಳಿ ಬರ್ತದೆ। ಉಷ್ಣದ ಇನ್ನೊಂದು ಏಕಮಾನ ಕ್ಯಾಲೋರಿ। ಹರ ಈ ಉಷ್ಣ ಅಂತ ಬಂದಾಗ ಉಷ್ಣ ಪ್ರಸಾರ ಅಂತ ಹೇಳಿ ಬರ್ತದೆ। ಉಷ್ಣ ಪ್ರಸಾರ ಅಂದ್ರೆ ನಿಮಗೆ ಏನು ಗೊತ್ತಾಯಿತು ಉಷ್ಣ ಅಂತಂದಾಗ ಉಷ್ಣ ಅಂದ್ರೆ ಏನು ಉಷ್ಣದ ಒಂದು ಮಾಪಕ ಯಾವುದು ಅಂತ ಹೇಳಿ ನೋಡಿದ್ವಿ। ಅದೇ ಉಷ್ಣದ ಮಾಪಕ 1948 ಮುಂಚೆ ಯಾವುದಿತ್ತು ಬ್ರಿಟಿಷ್ ಥರ್ಮಲ್ ಯೂನಿಟ್ ಇತ್ತು ಪ್ರಸ್ತುತವಾಗಿ ಜೌಲ್ ಐತ್ರಿ। ಹಾಗರ ಇನ್ನೊಂದು ಏಕಮಾನ ಅಂತ ಬಂದಾಗ ಕ್ಯಾಲೋರಿ ಐತಿ। ಹಾಗರ ಉಷ್ಣ ಪ್ರಸಾರ ಅಂತ ಬಂದಾಗ ಇದರ ಮೇಲೆ ನಿಮಗೆ ಪ್ರಶ್ನೆ ಬಂದಿತಿ ಉಷ್ಣ ಪ್ರಸಾರ ಹೆಚ್ಚು ಉಷ್ಣ ಪ್ರದೇಶದಿಂದ ಕಡಿಮೆ ಉಷ್ಣ ಪ್ರದೇಶದ ಕಡೆಗೆ ಉಷ್ಣ ಚಲಿಸುತ್ತದೆ। ಹೆಚ್ಚು ಉಷ್ಣ ಪ್ರದೇಶದಿಂದ ಕಡಿಮೆ ಉಷ್ಣ ಪ್ರದೇಶದ ಕಡೆಗೆ ಉಷ್ಣ ಚಲಿಸುತ್ತದೆ। ಕಡಿಮೆ ಉಷ್ಣ ಪ್ರದೇಶದ ಕಡೆಗೆ ಉಷ್ಣ ಚಲಿಸುತ್ತತಿ। ಇದು ಉಷ್ಣ ಪ್ರಸಾರ ಅಂದ್ರೆ ಹೆಚ್ಚು ಉಷ್ಣ ಎಲ್ಲಿ ಐತೋ ಆ ಒಂದು ಉಷ್ಣ ಪ್ರದೇಶದಿಂದ ಕಡಿಮೆ ಉಷ್ಣ ಇರುವ ಪ್ರದೇಶದ ಕಡೆಗೆ ಉಷ್ಣ ಚಲಾವಣೆ ಆಗತತಿ ಚಲಿಸುತ್ತತಿ ಅಂತ ಹೇಳಿ ಹೇಳ್ತಾರ। ಇದು ಉಷ್ಣ ಪ್ರಸಾರ। ಬಟ್ ಉಷ್ಣತೆ ಸಮವಾಗಿದ್ದಾಗ ಉಷ್ಣ ಪ್ರಸಾರ ಇಲ್ಲ ಅಂತ ಹೇಳಿ ಗೊತ್ತಿರಬೇಕು। ಅಂದ್ರೆ ಇದನ್ನೇನು ಹೇಳ್ತಾರಪ್ಪ ಅಂತಂದ್ರೆ ಉಷ್ಣ ಸಮ ಇದ್ದಲ್ಲಿ ಉಷ್ಣ ಪ್ರಸಾರ ಇಲ್ಲ। ಅದರ ಕಾರಣ ಏನು ಅಂತ ಕೇಳಿದ್ರೆ ನೀವೇನು ಆನ್ಸರ್ ಮಾಡೋಂಗಿಲ್ಲರಿ ಅಲ್ಲ ಒಂದು ಆನ್ಸರ್ ಕೊಟ್ಟಿರ್ತಾರೆ ಏನಪ್ಪ ಅಂತಂದ್ರೆ ಉಷ್ಣಗತಿ ಶಾಸ್ತ್ರದ ನಿಯಮ ಅಂತೇಳಿ ಆನ್ಸರ್ ಇರ್ತದೆ। ಉಷ್ಣಗತಿ ಶಾಸ್ತ್ರದ ನಿಯಮ ಅಂಥೇಳಿ ಗೊತ್ತಿರಬೇಕು। ಇದರ ಅನ್ವಯ ಉಷ್ಣ ಸಮ ಇದ್ದಲ್ಲಿ ಉಷ್ಣ ಪ್ರಸಾರ ಆಗಂಗಿಲ್ಲ। ಒಂದು ವೇಳೆ ಉಷ್ಣ ಹೆಚ್ಚು ಇತ್ತು ಅಂತಂದ್ರೆ ಅದು ಕಡಿಮೆ ಉಷ್ಣ ಪ್ರದೇಶದ ಕಡೆಗೆ ಆ ಉಷ್ಣ
ಚಲಿಸ್ಬೋದು. ಬಟ್ ಏನಾದರೂ ಉಷ್ಣ ಸಮ ಇದ್ದಲ್ಲಿ ಉಷ್ಣ ಪ್ರಸಾರ ಇಲ್ಲ ಅಂಥೇಳಿ ಗೊತ್ತಿರಬೇಕು. ಅಷ್ಟೇ ಅಲ್ಲದೆ ನೆಕ್ಸ್ಟ್ ನೋಡ್ರಿ, ಉಷ್ಣ ಪ್ರಸಾರ ಅಂತ ಬಂದಾಗ ಉಷ್ಣ ಪ್ರಸಾರದ ವಿಧಗಳು ಅಂತ ಬರ್ತಾವ್ರಿ. ಉಷ್ಣ ಪ್ರಸಾರದ ವಿಧಗಳು, ಉಷ್ಣ ಪ್ರಸಾರದ ವಿಧಗಳು ಅಂತ ಬಂದಾಗ ಫಸ್ಟ್ ಒನ್ ಉಷ್ಣ ವಹನ ಕಂಡಕ್ಷನ್ ಅಂತ ಕರೀತಿ. ಉಷ್ಣ ವಹನ ಕಂಡಕ್ಷನ್. ನೆಕ್ಸ್ಟ್ ಉಷ್ಣ ಸಂವಹನ ಕನ್ವೆಕ್ಷನ್. ನೆಕ್ಸ್ಟ್ ಉಷ್ಣ ವಿಕಿರಣ ರೇಡಿಯೇಷನ್. ಹೌದಾ, ಉಷ್ಣ ಪ್ರಸಾರದ ವಿಧಗಳು ಉಷ್ಣ ವಹನ, ಉಷ್ಣ ಸಂವಹನ ಮತ್ತು ಉಷ್ಣ ವಿಕಿರಣ. ಹಾಗಾದ್ರೆ ಹಿಂಗಂದ್ರೆ ಏನು, ಯಾವ ವಸ್ತುಗಳಲ್ಲಿ ಉಷ್ಣ ವಹನ ಆಗ್ತತಿ, ಉಷ್ಣ ಸಂವಹನ ಆಗ್ತತಿ, ಉಷ್ಣ ವಿಕಿರಣ ಆಗ್ತತಿ ಅಂತ ಹೇಳಿ ಕೇಳ್ತಾರ. ಉಷ್ಣ ವಹನ ಅಂತ ಬಂದಾಗ ಇದು ಘನ ವಸ್ತುಗಳಲ್ಲಿ ನಡೆಯುವಂತಹ ಒಂದು ಪ್ರಕ್ರಿಯೆ. ಉಷ್ಣ ವಹನ ಯಾವ ವಸ್ತುಗಳಲ್ಲಿ ಕಂಡುಬರ್ತತಿ ಅಂತಂದ್ರೆ ಘನ ವಸ್ತುಗಳಲ್ಲಿ ಕಂಡುಬರ್ತತಿ. ಅವ್ರ ಉಷ್ಣ ವಹನ ಅಂತಂದ್ರೆ ಇಲ್ಲಿ ಕಣಗಳ ಚಲನೆ ಇಲ್ಲ, ಬದಲಿಗೆ ಕಣಗಳ ಕಂಪನದ ಮೂಲಕ ಉಷ್ಣ ಏನಾಗ್ತೈತ್ರಿ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವರ್ಗಾವಣೆ ಆಗ್ತತಿ. ಅದನ್ನ ಏನಂತ ಕರಿತೀವಿ ಅಂತಂದ್ರೆ ಉಷ್ಣ ವಹನ ಅಂತ ಹೇಳಿ ಕರಿತೀವಿ, ಕಂಡಕ್ಷನ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಘನ ವಸ್ತುಗಳಲ್ಲಿ ಉಷ್ಣ ಪ್ರಸಾರ ಆದ್ರೆ ಅದನ್ನ ಉಷ್ಣ ವಹನ ಅಂತ ಹೇಳಿ ಕರಿತೀವಿ. ಇಲ್ಲಿ ಕಣಗಳ ಚಲನೆ ಮಾಡಂಗಿಲ್ಲ, ಬದಲಿಗೆ ಕಣಗಳು ಕಂಪಿಸ್ತಾವ. ಅದರ ಮೂಲಕ ಉಷ್ಣ ಏನಾಗ್ತತ್ರಿ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವರ್ಗಾವಣೆ ಆಗ್ತತಿ ಅಂತ ಗೊತ್ತಿರಬೇಕು. ಉಷ್ಣ ಸಂವಹನ ಅಂತ ಬಂದಾಗ ಇದು ಘನ, ದ್ರವ ಮತ್ತು ಅನಿಲ ಎಲ್ಲ ಒಂದು ವಸ್ತುಗಳಲ್ಲಿ ಆಗುವಂತಹ ಒಂದು ಪ್ರಕ್ರಿಯೆ. ಘನ, ದ್ರವ, ಅನಿಲ ವಸ್ತುಗಳಲ್ಲಿ ಉಷ್ಣ ಪ್ರಸಾರ ಆದ್ರೆ ಉಷ್ಣ ಸಂವಹನ ಅಂತ ಹೇಳಿ ಕರಿತೀವಿ. ಇಲ್ಲಿ ಏನಾಗಿರ್ತತಿ ಅಂತಂದ್ರೆ ಕಣಗಳು ಏನಾಗ್ತಾವು ಅಂತಂದ್ರೆ ಚಲನೆ ಮಾಡ್ತಾವ. ಇದನ್ನು ಏನಂತ ಕರಿತೀವಿ ಅಂತಂದ್ರೆ ಉಷ್ಣ ಸಂವಹನ ಅಂತ ಹೇಳಿ ಕರಿತೀವಿ. ಕನ್ವೆಕ್ಷನ್ ಅಂದ್ರೆ ಕಣಗಳು ಚಲಿಸ್ತಾವ್ರಿ, ಮೇಲಿಂದ ಕೆಳಗೆ ಅಥವಾ ಎಡದಿಂದ ಬಲಕ್ಕೆ ಈ ರೀತಿಯಾಗಿ ಕಣಗಳು ಚಲನೆ ಮಾಡ್ತಾವ. ಅದನ್ನ ನಾವೇನಂತ ಕರಿತೀವಿ, ಉಷ್ಣ ಸಂವಹನ ಅಂತ ಕರಿತೀವಿ. ಇಲ್ಲಿ ಉಷ್ಣ ವಹನದೊಳಗ ಏನಾಗಂಗಿಲ್ರಿ, ಕಣಗಳು ಚಲಿಸಂಗಿಲ್ಲ, ಬದಲಿಗೆ ಏನ್ ಮಾಡ್ತಾವಪ್ಪ ಅಂತಂದ್ರ ಕಂಪಿಸ್ತಾವ, ಅದು ಗೊತ್ತಿರಬೇಕು. ಉಷ್ಣ ವಿಕಿರಣ ಅಂತ ಬಂದಾಗ ಇದನ್ನ ಬಹಳ ಸರಿ ಎಕ್ಸಾಮ್ ಒಳಗೆ ಕೇಳಿದಾರ್ರಿ. ಯಾವುದೇ ಮಾಧ್ಯಮದ ಅವಶ್ಯಕತೆ ಇಲ್ಲ. ಹೌದಾ, ಅಂದ್ರೆ ಎಕ್ಸಾಂಪಲ್ ಸೂರ್ಯನ ಕಿರಣಗಳು. ಅಂದ್ರೆ ಸೂರ್ಯನ ಕಿರಣಗಳು ಭೂಮಿಯನ್ನು ತಲುಪಬೇಕಾದ್ರೆ ಯಾವುದೇ ಮಾಧ್ಯಮದ ಅವಶ್ಯಕತೆ ಇರಂಗಿಲ್ಲರಿ. ಅಂದ್ರೆ ಉಷ್ಣ ವಿಕಿರಣ ಅಂತ ಬಂದಾಗ ಯಾವುದೇ ಮಾಧ್ಯಮದ ಅವಶ್ಯಕತೆ ಇಲ್ಲದೆ ನೇರವಾಗಿ ತಲುಪುವಂತಹ ಒಂದು ಉಷ್ಣದ ಪ್ರಸಾರ ಆಗಿರ್ತೈತಿ. ಅದನ್ನ ಏನಂತ ಕರಿತೀವಿ ಅಂತಂದ್ರೆ ಉಷ್ಣ ವಿಕಿರಣ ಅಂಥೇಳಿ ಕರಿತೀವಿ. ನೆಕ್ಸ್ಟ್ ಈ ಉಷ್ಣತೆಗೆ ಸಂಬಂಧಪಟ್ಟಂತೆ ಉಷ್ಣತಾ ಮಾಪಕ ಅಂಥೇಳಿ ಬರ್ತದ್ರಿ. ಉಷ್ಣತಾ ಮಾಪಕ ಅಂತ ಬಂದಾಗ ಇದರಲ್ಲಿ ನಿಮಗೊಂದು ಪ್ರಶ್ನೆ ಬರ್ತತಿ. ಉಷ್ಣತಾ ಮಾಪಕದಲ್ಲಿ ಪಾದರಸದ ಬಳಕೆ. ಹಾಗೆ ಉಷ್ಣತಾ ಮಾಪಕದಲ್ಲಿ ಪಾದರಸವನ್ನೇಕೆ ಬಳಸುತ್ತಾರೆ ಅಂಥೇಳಿ ಪ್ರಶ್ನೆ ಆಗೈತ್ರಿ. ಹಾಗಾದ್ರೆ ಯಾಕೆ ಪಾದರಸವನ್ನು ಬಳಸ್ತಾರ ಅಂಥೇಳಿ ಭಾಳ ಸರಿ ಕೇಳಿದಾರ. ಹಾಗೆ ಉಷ್ಣತಾ ಮಾಪಕದಲ್ಲಿ ಪಾದರಸದ ಬಳಕೆ ಅಂತ ಬಂದಾಗ ಗೊತ್ತಿರಬೇಕು, ಪಾದರಸದ ಸಂಲಗ್ನತೆಯ
ಬಲವು ಸಂಲಗ್ನತೆಯ ಬಲವು ಗಾಜಿನ ಅಣುಶಕ್ತಿ ಬಲಕ್ಕಿಂತ ಹೆಚ್ಚಾಗಿರುತ್ತದೆ ಗಾಜಿನ ಅಣುಶಕ್ತಿ ಬಲಕ್ಕಿಂತ ಹೆಚ್ಚು ಅಣುಶಕ್ತಿ ಬಲಕ್ಕಿಂತ ಹೆಚ್ಚಾಗಿರುತ್ತದೆ ಬಲಕ್ಕಿಂತ ಹೆಚ್ಚು ಅಂದ್ರ ಪಾದರಸ ಏನಾಗಂಗಿಲ್ಲಪ್ಪ ಅಂತಂದ್ರ ಗಾಜಿಗೆ ಅಂಟುವುದಿಲ್ಲ ಗಾಜಿಗೆ ಅಂಟುವುದಿಲ್ಲ ಪಾದರಸ ಗಾಜಿಗೆ ಅಂಟುವುದಿಲ್ಲ ಈ ಪಾದರಸ ಏನು ಮಾಡುತ್ತೆ ಅಂತಂದ್ರ ತನ್ನ ಮೂಲಕ ವಿದ್ಯುತ್ ಅನ್ನು ಹರಿಬಿಡುತ್ತೆ ತನ್ನ ಮೂಲಕ ವಿದ್ಯುತ್ ಅನ್ನು ಹರಿಬಿಡುತ್ತದೆ ತನ್ನ ಮೂಲಕ ವಿದ್ಯುತ್ ಅನ್ನು ಹರಿಬಿಡುತ್ತದೆ ಇದೇನಾಗಿತಿ ಅಂತಂದ್ರೆ ಇನ್ನೊಂದು ಪಾಯಿಂಟ್ ಅಪಾರದರ್ಶಕವಾಗಿದೆ ಅಪಾರ ದರ್ಶಕವಾಗಿದೆ ನೆಕ್ಸ್ಟ್ ಈ ಪಾದರಸದ ಇನ್ನೊಂದು ವಿಶೇಷ ಗುಣ ಅಂತ ಬಂದಾಗ ಪಾದರಸ -36 ಡಿಗ್ರಿ ಸೆಲ್ಸಿಯಸ್ ಇಂದ 360 ಡಿಗ್ರಿ ಸೆಲ್ಸಿಯಸ್ ವರೆಗೂ ಕೂಡ ದ್ರವ ರೂಪದಲ್ಲಿಯೇ ಕಂಡುಬರುತ್ತೆ ದ್ರವ ರೂಪದಲ್ಲಿಯೇ ಕಂಡುಬರುತ್ತೆ ನೆಕ್ಸ್ಟ್ ಈ ಪಾದರಸ ಸಣ್ಣ ಬದಲಾವಣೆಗೂ ಕೂಡ ಸ್ಪಂದಿಸುತ್ತೆ ಸಣ್ಣ ಬದಲಾವಣೆಗೂ ಕೂಡ ಸ್ಪಂದಿಸುತ್ತೆ ಅದಕ್ಕೋಸ್ಕರ ಪಾದರಸವನ್ನು ಉಷ್ಣತಾ ಮಾಪಕದಲ್ಲಿ ಬಳಸ್ತಾರ ಅಂತ ಹೇಳಿ ಗೊತ್ತಿರಬೇಕು ಪಾದರಸವನ್ನು ಉಷ್ಣತಾ ಮಾಪಕದಲ್ಲಿ ಬಳಸ್ತಾರ ನೆಕ್ಸ್ಟ್ ಉಷ್ಣತೆಯ ಪರಿಣಾಮಗಳು ಅಂತ ಬರ್ತಾವ್ರಿ ಉಷ್ಣತಾ ಪರಿಣಾಮ ಅಂತ ಹೇಳಿ ಕರಿತೆ ಉಷ್ಣತಾ ಪರಿಣಾಮ ಉಷ್ಣತಾ ಪರಿಣಾಮ ಅಂತ ಬಂದಾಗ ಉಷ್ಣತಾ ಪರಿಣಾಮ ಹಾಗೆ ಒಂದು ವಸ್ತುವಿಗೆ ಉಷ್ಣವನ್ನು ನೀಡಿದಾಗ ಆ ವಸ್ತುವಿನ ಸ್ಥಿತಿಯಲ್ಲಾಗುವಂತಹ ಬದಲಾವಣೆಗಳಿಗೆ ನಾವು ಉಷ್ಣತಾ ಪರಿಣಾಮಗಳು ಅಂತ ಹೇಳಿ ಕರಿತೀವಿ ಹರ ಒಂದು ನೀವು ವಿಚಾರ ಮಾಡಿರಿ ಒಂದು ವಸ್ತುವಿಗೆ ನಾವು ಉಷ್ಣವನ್ನು ನೀಡಿದಾಗ ಆ ವಸ್ತು ಏನಾಗ್ತತಿ ವ್ಯಾಕೋಚನೆ ಆಗ್ತತಿ ಗಾತ್ರದಲ್ಲಿ ವಿಸ್ತೀರ್ಣ ಆಗ್ತತಿ ಆಕಾರದಲ್ಲಿ ಬದಲಾವಣೆ ಆಗ್ತತಿ ಹೌದ್ರಿ ಒಂದು ವಸ್ತುವಿಗೆ ಉಷ್ಣವನ್ನು ನೀಡಿದಾಗ ಆ ವಸ್ತುವಿನ ಸ್ಥಿತಿಯಲ್ಲಿಯೂ ಕೂಡ ಬದಲಾವಣೆ ಆಗ್ತತಿ ಇದನ್ನು ನಾವು ಏನಂತ ಕರಿತೀವಿ ಅಂತಂದ್ರೆ ಉಷ್ಣತಾ ಪರಿಣಾಮ ಅಂಥೇಳಿ ಕರಿತೀವಿ ಇದು ಗೊತ್ತಿರಬೇಕು ನೆಕ್ಸ್ಟ್ ಉಷ್ಣತೆಗೆ ಸಂಬಂಧಪಟ್ಟಂತೆ ಇನ್ನೊಂದಿಷ್ಟು ಪಾಯಿಂಟ್ಸ್ ಗೊತ್ತಿರಬೇಕ್ರಿ ಮಾನವನ ದೇಹದ ಉಷ್ಣತೆ ಅಂತ ಬಂದಾಗ ಇದನ್ನು ಕೂಡ ಕೇಳಿದಾರೆ ನೋಡ್ರಿ ಮಾನವನ ದೇಹದ ಉಷ್ಣತೆ ಹಾಗಾದ್ರೆ ಮಾನವನ ದೇಹದ ಉಷ್ಣತೆ ಅಂತ ಬಂದಾಗ ಡಿಗ್ರಿ ಸೆಲ್ಸಿಯಸ್ಗಳಲ್ಲಿ ಚೇಂಜ್ ಇರ್ತೈತಿ ರೀ ಫ್ಯಾರನ್ಹೀಟ್ಗಳಲ್ಲಿ ಚೇಂಜ್ ಇರ್ತೈತಿ ಮತ್ತು ಕೆಲ್ವಿನ್ಗಳಲ್ಲಿ ಚೇಂಜ್ ಇರ್ತೈತಿ ಇದು ತಾಪದ ಪದ್ಧತಿಗಳನ್ನು ನೋಡುವಾಗ ನೋಡೋಣ್ರಿ ಮಾನವನ ದೇಹದ ಉಷ್ಣತೆ ಅಂತ ಬಂದಾಗ 37 ಡಿಗ್ರಿ ಸೆಲ್ಸಿಯಸ್ ಒಳಗೆ 37 ಡಿಗ್ರಿ ಸೆಲ್ಸಿಯಸ್ 98.6 ಡಿಗ್ರಿ ಫ್ಯಾರನ್ಹೀಟ್ ನೆಕ್ಸ್ಟ್ 310 ಡಿಗ್ರಿ ಕೆಲ್ವಿನ್ ಮಾನವನ ದೇಹದ ಉಷ್ಣತೆ ವಿವಿಧ ಮಾಪಕಗಳಲ್ಲಿ ಅಥವಾ ವಿವಿಧ ತಾಪದ ಪದ್ಧತಿಗಳಲ್ಲಿ ಏನಾಗಿರ್ತೈತ್ರಿ ಬದಲಾವಣೆಯಾಗಿರ್ತೈತಿ ಹಾಗಾದ್ರೆ ಮಾನವನ ದೇಹದ ಒಬ್ಬ ಆರೋಗ್ಯವಂತ ಮಾನವನ ದೇಹದ ಉಷ್ಣತೆ ಆರೋಗ್ಯವಂತ ಮಾನವನ ದೇಹದ ಉಷ್ಣತೆ ಎಷ್ಟಿರ್ತತಿ ಅಂತಂದ್ರೆ 37 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಅಂತ ಬಂದಾಗ 42 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ 35 ಡಿಗ್ರಿ ಸೆಲ್ಸಿಯಸ್ ಇಷ್ಟು ಏನಾಗಿರ್ತತಿ ಅಂದ್ರೆ ಮಾನವನ ದೇಹದ
ಉಷ್ಣತೆ ಕಂಡು ಬರ್ತದ್ರಿ, ಗೊತ್ತಿರಬೇಕು. ಉಷ್ಣತೆ ಅಂತಂದಾಗ ಉಷ್ಣ ಅಂದಾಗ ಉಷ್ಣ ಅಂದ್ರೇನು, ಉಷ್ಣ ಪ್ರಸಾರ ಯಾವ ರೀತಿಯಾಗಿ ಉಷ್ಣ ಪ್ರಸಾರ ಹೆಚ್ಚು ಉಷ್ಣ ಪ್ರದೇಶದಿಂದ ಕಡಿಮೆ ಉಷ್ಣ ಪ್ರದೇಶದ ಕಡೆಗೆ ಚಲಿಸ್ತತಿ. ಉಷ್ಣ ಸಮಯ ಇದ್ದಲ್ಲಿ ಉಷ್ಣ ಪ್ರಸಾರ ಇಲ್ಲ, ಇದು ಉಷ್ಣಗತಿ ಶಾಸ್ತ್ರದ ನಿಯಮ ಆಗಿರ್ತದ್ರಿ. ನೆಕ್ಸ್ಟ್ ಉಷ್ಣ ಪ್ರಸಾರದ ವಿಧಗಳು ಉಷ್ಣ ವಹನ, ಉಷ್ಣ ಸಂವಹನ ಮತ್ತು ವಿಕಿರಣ ಅಂತ ಹೇಳಿ ಬರ್ತತಿ. ನೆಕ್ಸ್ಟ್ ಉಷ್ಣತೆ ಅಂತ ಬಂದಾಗ ಉಷ್ಣತಾ ಮಾಪಕದಲ್ಲಿ ನಾವು ಪಾದರಸವನ್ನು ಏಕೆ ಬಳಸ್ತೇವೆ ಅಂತ ಹೇಳಿ ಗೊತ್ತಿರಬೇಕು. ನೆಕ್ಸ್ಟ್ ಉಷ್ಣತಾ ಪರಿಣಾಮಗಳು ಗೊತ್ತಿರಬೇಕು. ಒಂದು ವಸ್ತುವಿಗೆ ಉಷ್ಣವನ್ನು ನೀಡಿದಾಗ ಯಾವ ರೀತಿಯಾಗಿ ಬದಲಾವಣೆ ಆಗ್ತತಿ. ನೆಕ್ಸ್ಟ್ ಮಾನವನ ದೇಹದ ಉಷ್ಣತೆ ಅಂತ ಬಂದಾಗ ಯಾವ ಯಾವ ತಾಪ ಒಂದು ಪದ್ಧತಿಗಳಲ್ಲಿ ಅಥವಾ ಮಾಪಕದಲ್ಲಿ ಯಾವ ರೀತಿಯಾಗಿ ಇರ್ತತಿ ಅಂತ ಹೇಳಿ ಗೊತ್ತಿರಬೇಕು. ಇದನ್ನ ಕೇಳಿದಾರೆ ಹೌದ್ರಿ, ಇದನ್ನ ಭಾಳ ಸರಿ ಎಕ್ಸಾಮ್ ಒಳಗೆ ಕೇಳಿದಾರೆ ನೋಡ್ರಿ. 98.6 degree Fahrenheit. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ತಾಪದ ಬಗ್ಗೆ ಒಂದಿಷ್ಟು ಪಾಯಿಂಟ್ಸ್ ಗೊತ್ತಿರಬೇಕು. ತಾಪ ಅರ್ ತಾಪ ಅಂದಾಗ ತಾಪ ಒಂದು ಕಾಮನ್ ಆಗಿ ಅಂದ್ರೆ ಸಿಂಪಲ್ ಆಗಿ ತಿಳ್ಕೊಂಬಿಡ್ರಿ, ವಸ್ತುವಿನ ಬಿಸಿ ಅಥವಾ ತಣ್ಣನೆಯ ಮಟ್ಟ. ಅಂದ್ರೆ ಒಂದು ವಸ್ತುವಿನ ಬಿಸಿ ಅಥವಾ ತಣ್ಣನೆಯ ಮಟ್ಟಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ತಣ್ಣನೆಯ ಮಟ್ಟ. ಇದು ನಮಗೆ ತಿಳ್ಕೊಳಕ್ರಿ, ಅಂದ್ರೆ ಒಂದು ವಸ್ತು ಎಷ್ಟು ಬಿಸಿ ಐತಿ ಎಷ್ಟು ತಂಪೈತಿ ನಾವು ಯಾವ ರೀತಿಯಾಗಿ ಅದನ್ನು ಜಡ್ಜ್ ಮಾಡ್ತೀವೋ ಅದೇ ಏನಾಗಿರ್ತೈತಪ್ಪ ಅಂತಂದ್ರೆ ತಾಪ ಆಗಿರ್ತತಿ. ಅವ್ರ ತಾಪ ಅಂತ ಬಂದಾಗ ಇದನ್ನು ಯಾವ ಒಂದು ಮಾನಗಳಲ್ಲಿ ಅಳತೆ ಮಾಡ್ತಾರೆ ಅಂತ ಹೇಳಿ ಗೊತ್ತಿರಬೇಕು. ತಾಪ ಅಂದಾಗ ಕೆಲ್ವಿನ್ ಡಿಗ್ರಿ ಸೆಲ್ಸಿಯಸ್ ಡಿಗ್ರಿ ಫ್ಯಾರನೀಟ್. ಹಾಗಾದ್ರೆ ಭಾರತದಲ್ಲಿ ತಾಪವನ್ನು ಡಿಗ್ರಿ ಸೆಲ್ಸಿಯಸ್ ಮತ್ತು ಡಿಗ್ರಿ ಫ್ಯಾರನ್ಹೀಟ್ಗಳಲ್ಲಿ ಅಳತೆ ಮಾಡ್ತಾರೆ. ಭಾರತದಲ್ಲಿ ತಾಪವನ್ನು ಡಿಗ್ರಿ ಸೆಲ್ಸಿಯಸ್ ಮತ್ತು ಡಿಗ್ರಿ ಫ್ಯಾರನ್ಹೀಟ್ಗಳಲ್ಲಿ ಅಳತೆ ಮಾಡ್ತಾರೆ. ಅವ್ರ ತಾಪ ಅಂತ ಬಂದಾಗ ಇಲ್ಲಿ ಒಂದು ಪಾಯಿಂಟ್ಸ್ ಗೊತ್ತಿರಬೇಕು ನಿಮಗೆ ಏನಂತಂದ್ರೆ, ರಾಶಿ ಹೆಚ್ಚು ಆಗಿದ್ರ ತಾಪ ಏನಾಗಿರ್ತತಿ ಅಂತಂದ್ರೆ ಕಡಿಮೆ ಇರ್ತತಿ. ತಾಪ ಕಡಿಮೆ, ಒಂದು ವೇಳೆ ಏನಾದರೂ ರಾಶಿ ಕಡಿಮೆ ಇದ್ರ ತಾಪ ಹೆಚ್ಚಾಗಿರ್ತತಿ. ತಾಪ ಹೆಚ್ಚು, ಇದರ ಅರ್ಥ ರಾಶಿ ಅಂತ ಬಂದಾಗ ಎಕ್ಸಾಂಪಲ್ ಒಂದು ನೀರಿನ ಮೊತ್ತವನ್ನು ತೆಗೆದುಕೊಂಡಾಗ ಒಂದು ಬಿಂದಿಗೆ ನೀರಿಗೆ ನೀಡಿದಂತಹ ಉಷ್ಣವನ್ನು ನಾವು ಎರಡು ಬಿಂದಿಗೆ ನೀರಿಗೆ ನೀಡಿದಾಗ ಒಂದು ಬಿಂದಿಗೆ ತಾಪ ಹೆಚ್ಚಾಗಿರ್ತೈತ್ರಿ, ಎರಡು ಬಿಂದಿಗೆ ತಾಪ ಕಡಿಮೆ ಆಗಿರ್ತೈತಿ. ಯಾಕಂದ್ರೆ ಅಲ್ಲಿ ಎರಡು ಬಿಂದಿಗೆ ಅಂತಂದಾಗ ಅಲ್ಲಿ ರಾಶಿ ಹೆಚ್ಚಾಗಿರ್ತೈತಿ, ಒಂದು ಬಿಂದಿಗೆ ಅಂತಂದಾಗ ರಾಶಿ ಕಡಿಮೆ ಇರ್ತೈತಿ. ಅಂದ್ರೆ ಈ ಕಾನ್ಸೆಪ್ಟ್ ಗೊತ್ತಿರಬೇಕು. ಅಲ್ಲಿ ನಿಮ್ಗೆ ಏನು ಮಾಡ್ಬೋದು, ರಾಶಿ ಹೆಚ್ಚು ಅಂತ ಕೊಟ್ಟು ತಾಪ ಕಡಿಮೆ ಆಗಿರ್ತೈತಿ ಹೆಚ್ಚಾಗಿರ್ತೈತಿ ಅಥವಾ ಸಮವಾಗಿರ್ತೈತಿ ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ, ಈ ರೀತಿಯಾಗಿ ಆಪ್ಷನ್ಸ್ಗಳನ್ನು ಕೊಡ್ಬೋದು. ಅದಕ್ಕೋಸ್ಕರ ಏನು ಮಾಡ್ರಿ ಅಂತಂದ್ರೆ, ರಾಶಿ ಹೆಚ್ಚಾಗಿದ್ರೆ ತಾಪ ಕಡಿಮೆ ಇರ್ತೈತಿ, ರಾಶಿ ಕಡಿಮೆ ಇದ್ರೆ ತಾಪ ಹೆಚ್ಚಾಗಿರ್ತತಿ ಅಂತ ಹೇಳಿ ಗೊತ್ತಿರಬೇಕು. ನೆಕ್ಸ್ಟ್ ತಾಪದ ಪದ್ಧತಿಗಳು ಬರ್ತಾವ ನೋಡ್ರಿ. ತಾಪದ ಪದ್ಧತಿಗಳು ಅಂತ ಬಂದಾಗ ತಾಪದ ಪದ್ಧತಿಗಳು ಒಂದು ಕಡೆ ತಾಪದ ಪದ್ಧತಿ ಇನ್ನೊಂದು ಕಡೆ ಸ್ಟಾರ್ಟಿಂಗ್ ಪಾಯಿಂಟ್. ನೆಕ್ಸ್ಟ್ ಎಂಡಿಂಗ್ ಪಾಯಿಂಟ್. ಅವ್ರ ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತು ಎಂಡಿಂಗ್ ಪಾಯಿಂಟ್. ತಾಪದ ಪದ್ಧತಿಗಳು ಅಂತ ಬಂದಾಗ ಯಾವ್ಯಾವ ಬರ್ತಾವಂತ ನೋಡೋಣ್ರಿ. ಫಸ್ಟ್ ಒನ್ನ ಡಿಗ್ರಿ ಸೆಲ್ಸಿಯಸ್, ಇದನ್ನು ಕಂಡು ಹಿಡಿದವರು ಆ್ಯಂಡಸ್ ಸೆಲ್ಸಿಯಸ್ ಅಂತ ಬರ್ತಾರೆ ರೀ. ಆ್ಯಂಡಸ್ ಸೆಲ್ಸಿಯಸ್. ನೆಕ್ಸ್ಟ ಫ್ಯಾರನ್ಹೀಟ್,
ಜೇಮ್ಸ್ ಗ್ಯಾಬ್ರಿಯಲ್ ಫ್ಯಾರನ್ಹೀಟ್ ಅಂತ ಬರ್ತಾರ ಜೇಮ್ಸ್ ಗ್ಯಾಬ್ರಿಯಲ್ ಗ್ಯಾಬ್ರಿಯಲ್ ಫ್ಯಾರನ್ಹೀಟ್ ಫ್ಯಾರನ್ಹೀಟ್ ನೆಕ್ಸ್ಟ್ ಡಿಗ್ರಿ ಕೆಲ್ವಿನ್ ಅಂತ ಬಂದಾಗ ಲಾರ್ಡ್ ಕೆಲ್ವಿನ್ ಲಾರ್ಡ್ ಕೆಲ್ವಿನ್ ಹಾಗಾದ್ರೆ ಡಿಗ್ರಿ ಸೆಲ್ಸಿಯಸ್ ಅಂತ ಬಂದಾಗ ಆರಂಭಿಕ ಬಿಂದು ಎಷ್ಟಾಗಿರುತ್ತೆ ಅಂತಂದ್ರೆ 0 ಡಿಗ್ರಿ ಸೆಲ್ಸಿಯಸ್ ಕೊನೆಯ ಬಿಂದು ಎಂಡಿಂಗ್ ಪಾಯಿಂಟ್ 100 ಡಿಗ್ರಿ ಸೆಲ್ಸಿಯಸ್ ನೆಕ್ಸ್ಟ್ ಡಿಗ್ರಿ ಫ್ಯಾರನ್ಹೀಟ್ ಅಂತ ಬಂದಾಗ 32 ಡಿಗ್ರಿ ಫ್ಯಾರನ್ಹೀಟ್ 212 ಡಿಗ್ರಿ ಫ್ಯಾರನ್ಹೀಟ್ ನೆಕ್ಸ್ಟ್ 273 ಡಿಗ್ರಿ ಕೆಲ್ವಿನ್ 373 ಡಿಗ್ರಿ ಕೆಲ್ವಿನ್ ಆರಂಭಿಕ ಬಿಂದು ಮತ್ತು ಕೊನೆಯ ಬಿಂದು ಅಂತ ಹೇಳಿ ನೋಡ್ತೀವಿ ರೀ ಅಂದ್ರೆ ತಾಪದ ಪದ್ಧತಿಗಳು ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತು ಎಂಡಿಂಗ್ ಪಾಯಿಂಟ್ ತಾಪ ಅಂದ್ರೆ ಏನು ಒಂದು ವಸ್ತುವಿನ ಬಿಸಿ ಅಥವಾ ತಣ್ಣನೆಯ ಮಟ್ಟ ತಾಪವನ್ನ ಭಾರತದಲ್ಲಿ ಡಿಗ್ರಿ ಸೆಲ್ಸಿಯಸ್ ಮತ್ತು ಫ್ಯಾರನ್ಹೀಟ್ ಗಳಲ್ಲಿ ಏನು ಮಾಡ್ತಾರ ಅಳಿತಾರ ತಾಪ ಅಂತ ಬಂದಾಗ ರಾಶಿ ಹೆಚ್ಚಾದಾಗ ತಾಪ ಕಡಿಮೆ ಇರ್ತತಿ ರಾಶಿ ಕಡಿಮೆ ಆದಾಗ ತಾಪ ಹೆಚ್ಚಾಗಿರ್ತತಿ ಇದೊಂದು ಕಾನ್ಸೆಪ್ಟ್ ಗೊತ್ತಿರಬೇಕು ಈ ರೀತಿಯಾಗಿ ಇವತ್ತಿನ ತರಗತಿಯೊಳಗೆ ನಾವು ಉಷ್ಣ ಮತ್ತು ತಾಪದ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿಯನ್ನು ತಿಳ್ಕೊಂಡ್ವಿ ಇದೇ ರೀತಿಯಾಗಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಕಾನ್ಸೆಪ್ಟ್ಗಳಿಗೆ ಸಂಬಂಧಪಟ್ಟಂತೆ ತರಗತಿಗಳು ಮುಂದುವರಿತಾವು ಅಂತ ಹೇಳ್ತಾ ಇವತ್ತಿನ ತರಗತಿ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು